ಪ್ಯಾಲೆಸ್ತೈನ್ನ ಹಮಾಸ್ ಭಯೋತ್ಪಾದಕರು ಇಸ್ರೇಲ್ ಮೇಲೆ ದಾಳಿಯ ಬಳಿಕ ಈಗ ಇಸ್ರೇಲ್ ಯುದ್ಧ ಘೋಷಣೆ ಮಾಡಿದೆ. ಆಪರೇಷನ್ ಅಯನ್ ಸೋರ್ಡ್ಸ್ ಅನ್ನುವ ಒಂದು ಆಪರೇಷನನ್ನು ಲಾಂಚ್ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ಯಾಲೆಸ್ತೈನ್ ಹಾಗೆಯೇ ಇಸ್ರೇಲ್ ಬಾರ್ಡರ್ನಲ್ಲಿ ಭೀಕರ ಯುದ್ಧ ನಡೀತಾ ಇದೆ. ಈ ಇಸ್ರೇಲಲ್ಲಿ ಈಗ ಕರಾವಳಿಯ ಜನರು ಕೂಡ ಇದ್ದಾರೆ. ಸರಿಸುಮಾರು ಒಂದು 5,000 ಹೆಚ್ಚು ಜನರು ಅಲ್ಲಿ ನೆಲೆಸಿದ್ದಾರೆ, ಉದ್ಯೋಗ ನಿಮಿತ್ತ ಅಲ್ಲಿ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಅದರಲ್ಲಿ ಮಂಗಳೂರಿನ ದಾಬಸ್ಕಟ್ಟೆಯ ಪ್ರವೀಣ್ ಪಿಂಟೋ ಅವರು ಕೂಡ ಹೌದು ಅಲ್ಲಿ ಅವರು ಇರುವಂಥದ್ದು. ಯುದ್ಧ ಪೀಡಿತ ಪ್ರದೇಶದಲ್ಲಿ ಅವರು ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅವರ ಕುಟುಂಬಸ್ಥರು ಕೂಡ ಇಲ್ಲಿ ಆತಂಕದಲ್ಲಿದ್ದಾರೆ, ಅವರ ಕ್ಷಣ ಕ್ಷಣದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಯಾವ ಪರಿಸ್ಥಿತಿಯಲ್ಲಿ ಪ್ರವೀಣ್ ಪಿಂಟೋ ಇದ್ದಾರೆ ಅನ್ನೋದು ಅವರನ್ನೇ ಮಾತಾಡಿಸ್ತೀನಿ. ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನೋದು, ಅವರ ಪತ್ನಿ ಇದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ನೀತಾ ಅವರೇ, ನೀವು ಇಸ್ರೇಲಲ್ಲಿ ಇದ್ರಿ, ಎಷ್ಟು ವರ್ಷ ಇಸ್ರೇಲಲ್ಲಿ ಇದ್ರಿ? 10 ಇದ್ದೆ ನಾನು ಈಗ, ಮತ್ತು ನನ್ನ ಮಗ ಕೂಡ ಅಲ್ಲಿ ಇಸ್ರೇಲಲ್ಲಿ ಹುಟ್ಟಿದ. ಸೊ ಈಗ ರೀಸೆಂಟ್ ಒಂದು 5 ಊರಲ್ಲಿದ್ದೇನೆ. ಈಗ ನಿಮ್ಮ ಹಸ್ಬೆಂಡ್ ಈಗ ಇಸ್ರೇಲಲ್ಲಿದ್ದಾರೆ, ಈಗ ಯಾವ ಪರಿಸ್ಥಿತಿ ಇದೆ, ಯಾಕಂದರೆ ನೀವು ಅವರೊಟ್ಟಿಗೆ ಮಾತಾಡಿದ್ದೀರಿ? ಹೌದು, ಅಂದರೆ ಅವರಿರುವ ಝೋನ್ ಸೇಫರ್ ಝೋನಲ್ಲಿದ್ದಾರೆ. ಸೊ ಆ್ಯಕ್ಚುಲಿ ವಾರ್ ಆಗ್ತಾ ಇರೋದು ಸೌತ್ ಸೈಡಲ್ಲಿ, ಅಂದರೆ ಗಾಜಾ ಬಾರ್ಡರ್ ಹತ್ರ, ಅಶ್ಕಿಲೋನು, ಬರ್ಷೇವಾ ಆ ಪ್ಲೇಸ್ ಹತ್ರ. ಅಂದರೆ ಇವರೆಲ್ಲ ಇರೋದು ಸೆಂಟರ್ ಇಸ್ರೇಲ್, ಅಂದರೆ ಅದು ಆ ಪ್ಲೇಸ್ ತೆಲವಿ ಒಂದು ಅಲ್ಲಿ. ಓಕೆ, ಅವರು ಸೇಫಲ್ಲಿ ಇದ್ದಾರೆ, ಅಷ್ಟೊಂದು ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವ್ರ ಹತ್ರ ಮಿಸೈಲ್ ಅವರು ಅಟ್ಯಾಕ್ ಮಾಡ್ತಾರೆ, ಅವರು ಪಲೆಸ್ತಿನವರು. ಸೊ ಇವತ್ತು ಐರನ್ ಡೋಮ್ ಇರುವಾಗ ಕೆಲವೊಮ್ಮೆ ಅಪರೂಪಕ್ಕೆ ಒಂದು 90% ಐರನ್ ಡೋಮ್ ಅದು ಡಿಸ್ಟ್ರಾಯ್ ಮಾಡ್ತದೆ. ಸೊ ತಪ್ಪಿ ಕೆಲವೊಮ್ಮೆ ಬ್ಲಾಸ್ಟ್ ಆಗುವ ಚಾನ್ಸ್ ಇದೆ. ಯಾಕಂದರೆ ತೆಲ್ ಅವಿವಲ್ ಒಂದು ಸೆಂಟ್ರಲ್ ಝೋನಲ್ಲಿ ಇದ್ದರೂ ಕೂಡ ನಿನ್ನೆಯ ಏನು ರಾಕೆಟ್ ದಾಳಿ ಇತ್ತು, ಅದರಲ್ಲಿ ತುಂಬ ರಾಕೆಟ್ಗಳು ಅಲ್ಲೂ ಬಂದು ಬಿದ್ದಿದ್ದಾವೆ. ಈ ಹಿನ್ನೆಲೆಯಲ್ಲಿ ನೀವು ಅವರೊಟ್ಟಿಗೆ ಮಾತಾಡಿದಾಗ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರು? ನಿನ್ನೆ ನೈಟಲ್ಲಿ ಆಲ್ಮೋಸ್ಟ್ 5,000 ರಾಕೆಟ್ ಅವರದು ದಾಳಿ ಮಾಡಿದ್ದಾರೆ. ಅವರ ಗೌರ್ಮೆಂಟ್ ಅಂತ ಹೇಳಿದಾರೆ ಅಂದರೆ ಅನ್ನೆಸೆಸರಿ ಹೊರಗೆ ಬರಬೇಡಿ, ಗೌರ್ಮೆಂಟ್ ಕೊಡುವ ಇನ್ಸ್ಟ್ರಕ್ಷನ್ಸ್ ಅನ್ನು ಫಾಲೋ ಮಾಡಿ, ಬಾಂಬ್ ಶೆಲ್ಟರಿಗೆ ಹೋಗಿ, ಅಲ್ಲಿ ಅಂದರೆ ಸೈರನ್ ಆಗ್ತದೆ, ಬಾಂಬರ್ ಬೀಳುವ ಅವರ ಝೋನಿಗೆ ಬೀಳುವಾಗ ಸೈರನ್ ಬರ್ತದೆ. ಸೊ ಸೈರನ್ ಬರುವಾಗ ನಿಮ್ಮ ಸೇಫರ್ ಝೋನಿಗೆ ಹೋಗಿ ರಕ್ಷಣೆ ಪಡೆಯಿರಿ ಅಂತ ಹೇಳಿದ್ದಾರೆ. ಈಗ ನಿಮ್ಮ ಹಸ್ಬೆಂಡ್ ಈಗ ಎಲ್ಲಿ ಬಂಕರ್ ಅಲ್ಲಿ ಇದ್ದಾರೆ? ಹೇಗೆ? ಇಲ್ಲ ಇಲ್ಲ, ಅವರು ಬಂಕರ್ ಅಲ್ಲಿ ಇಲ್ಲ. ಸೊ ಅವರೀಗ ರೂಮಲ್ಲಿ ಇದ್ದಾರೆ, ಅಂದರೆ ಹೇಳಿದ್ದಾರೆ ಯಾರು ಕೂಡ ಅನ್ನಿಸ್ ಹೊರಗೆ ಬರಬೇಡಿ ಎಂದು. ಸೊ ಅವರು ಅವರ ಫ್ರೆಂಡ್ಸ್ ಎಲ್ಲ ರೂಮಲ್ಲಿ ಇರ್ತಾರೆ. ನಾನು ಜಸ್ಟ್ ಅವ್ರ ಹತ್ರ ಮಾತಾಡಿಸಿದೆ, ಅವರು ಸೇಫಲ್ಲಿದ್ದಾರೆ. ಅವರು ಮತ್ತು ಆಲ್ಮೋಸ್ಟ್ ಕೆಲವರು ಮಸ್ತ್ ತುಂಬ ಜನ ಸೇಫಲ್ಲಿ ಇದ್ದಾರೆ, ಸೇಫರ್ ಝೋನಲ್ಲಿ ಇದ್ದಾರೆ. ಈಗ ಈ ಬಾರ್ಡರ್ ಏರಿಯಾದಲ್ಲಿ, ಪ್ಯಾಲೆಸ್ತೈನ್ ಬಾರ್ಡರಲ್ಲಿ ಈಗ ಯುದ್ಧ ನಡೀತಾ ಇದೆ, ತುಂಬ ಭೀಕರ ಯುದ್ಧ ನಡೀತಾ ಇದೆ. ಆ ಭಾಗದಲ್ಲೂ ಕರಾವಳಿ ಜನರು ಇದ್ದಾರೆ, ಅದರಲ್ಲೂ ಮಂಗಳೂರಿನ ಜನರು ತುಂಬ ಜನ ಇರುವಂಥದ್ದು. ಅದರಲ್ಲೂ ಅವರೊಟ್ಟಿಗೆ ಏನಾದರೂ ಮಾತನಾಡಿದ್ದೀರಾ ಅಥವಾ ಅವ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡಿ ಅವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ದಾರೆ? ನಾನು ಡೈರೆಕ್ಟ್ ಅವತ್ತು ಮಾತಾಡಲಿಲ್ಲ, ಅಂದರೆ ನನಗೆ ಅವರ ಆ ಝೋನಲ್ಲಿರುವವರು ನನಗೆ ಪರಿಚಯ ಇಲ್ಲ. ಸೊ ನನ್ನ ಫ್ರೆಂಡ್ನ ತ್ರೂ ಅವ್ರ ಹತ್ರ ಇನ್ಫಾರ್ಮೇಷನ್ ನಾನು ಕೇಳಿದೆ. ಸೊ ಅವರಿಗೆ ಕೂಡ ಹೇಳಿದ್ದಾರೆ, ಅಂದರೆ ಅವರಿರುವ ಬಿಲ್ಡಿಂಗಲ್ಲಿ ಎಂತ ಆಗಲಿಲ್ಲ, ಬದಿಯಲ್ಲಿರುವ ಬಿಲ್ಡಿಂಗಲ್ಲಿ ಬ್ಲಾಸ್ಟ್ ಆಗಿತ್ತು ಅಂತೆ, ಅಂದರೆ ಸೌತ್ ಇಸ್ರೇಲಲ್ಲಿ ಹೇಳುದು ನಾನು. ಸೊ ಅಲ್ಲಿಯ ಸಿವಿಲಿಯನ್ ಅವರ ಡೆತ್ ಆಗಿದೆ. ಮತ್ತು ಫಾರಿನಲ್ಲಿ ಹೋಗುವ ಫಾರಿನ್ ಕಂಟ್ರಿಯಿಂದ ಹೋದವರು, ಅಂದರೆ ಅವರಿಗೆ ಫಾರಿನರ್ಸ್ ಆದವರ ಅವರ ಡೆತ್ ಆಗಲಿಲ್ಲ, ಅಲ್ಲಿಯ ಸಿವಿಲಿಯನ್ ಅಂದರೆ ಒಂದು 300+ ಜನರ ಡೆತ್ ಆಗಿದೆ. ಈಗ ಮಂಗಳೂರಿಂದ ಸರಿಸುಮಾರು ಈಗ ತೆಲ್ ಅವಿವಲ್ಲೇ 500 ಜನ ಇದ್ದಾರೆ ಮೋಸ್ಟ್ಲಿ, ಒಂದು 5,000 ಜನರು ಮಂಗಳೂರಿನವರು ಅಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ, ಅದು ಹೌದಾ? ಹೌದು, ಅಂದರೆ ಎಕ್ಸಾಕ್ಟ್ ಕೌಂಟ್ ಹೇಳಿಗಲ್ಲ, 5,000+ ಇದ್ದಾರೆ ಮಂಗಳೂರು, ಉಡುಪಿ, ಕ್ಯಾಥಲಿಕ್ಸ್, ನಾನ್ ಕ್ಯಾಥಲಿಕ್ಸ್ 5,000+ ಇದ್ದಾರೆ, ಅಂದರೆ ಮೆಜಾರಿಟಿ ಅಲ್ಲಿದೆ. ಈಗ ಮುಂದೆ ಈಗಂತೂ ಒಂದು ಸೇಫ್ ಝೋನ್ ಅಂತಲೇ ಹೇಳ್ಬೋದು, ಆದರೆ ಪರಿಸ್ಥಿತಿಗಳು ಬಿಗಡಾಯಿಸುವ ಎಲ್ಲ ಒಂದು ಮಾಹಿತಿ ಇದೆ. ಆ ಸಂದರ್ಭದಲ್ಲಿ ಅವರನ್ನು ಇವ್ಯಾಕ್ಯುಯೇಟ್ ಮಾಡಲಿಕ್ಕೆ ಏನಾದರೂ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಾ? ಸರ್ಕಾರಕ್ಕೆ ಅಂದರೆ ಈಗ ಅಂತ ಹೇಳಿ ಇಂಡಿಯನ್ ಎಂಬಸಿ ಅಂತ ಹೇಳ್ತಾ ಇದೆ, ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಇಸ್ರೇಲ್ ಗೌರ್ಮೆಂಟನ್ನು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿ. ಓಕೆ, ಅಷ್ಟು ಅಂದರೆ ಈಗ ನಾವು ಸೆಂಟ್ರಲ್ ಇರುವವರ ಜನರಿಗೆ ಅಷ್ಟು ಭಯಂಕರ ಅಟ್ಯಾಕ್ ಎಂದು ಆಗಲಿಲ್ಲ ಇಷ್ಟವರೆಗೆ. ಆದರೂ ಕೂಡ ಇದಕ್ಕೆ ಪರಿಹಾರ ಇಸ್ರೇಲ್ ಸೂಚಿಸ್ತದೆ, ಯಾಕೆಂದರೆ ಅವರು ಡಿಫೆನ್ಸಲ್ಲಿ ಟಾಪಲ್ಲಿ ಇದ್ದಾರೆ. ಸೊ ಅವರು ಅದಕ್ಕೆ ಪರಿಹಾರವನ್ನು ಮಾಡುವರು. ಯಾಕೆಂದರೆ ಆ ಥರದ ಪರಿಸ್ಥಿತಿ ಈಗ ನಾವು ಅಲ್ಲಿಯ ದೃಶ್ಯಗಳನ್ನು ನೋಡಿದಾಗ ತುಂಬ ಭೀಕರವಾಗಿದೆ ದೃಶ್ಯ, ಅದನ್ನು ನೋಡಿಕೊಂಡು ನಿಮಗೆ ಭಯ ಆಗ್ತಿತ್ತಾ? ಆ್ಯಕ್ಚುಲಿ ಹೇಳಬೇಕಾದ್ರೆ ನನಗೆ ಭಯ ಆಗಲಿಲ್ಲ, ಯಾಕೆಂದರೆ ನಾನು ಇಸ್ರೇಲಲ್ಲಿ ಇದ್ದೆ. ಅಲ್ಲಿರುವಾಗ ಫಸ್ಟ್ ಅಟ್ಯಾಕ್ ನೋಡುವಾಗ ಭಯ ಆಗಿತ್ತು,
ಸೊ ನನಗೆ ಅಂದರೆ ನಾವಿರುವ ಝೋನ್ ಸೇಫಲ್ಲಿರುವಾಗ ನನಗೆ ನಮ್ಮ ಝೋನಲ್ಲಿ ಹಾಗೆ ಆಗ್ತದೆ ಅಷ್ಟೊಂದು ಭಯ ಆಗಲಿಲ್ಲ. ಆದರೂ ಕೂಡ ಮೊನ್ನೆ ನಿನ್ನೆ ಅವರೆಂತ ಮಾಡಿದ್ದಾರೆ ಅಂದರೆ ಮನೆಯೊಳಗೆ ಹೋಗಿ ಸ್ಟ್ಯಾಬ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದೊಂದು ಸ್ವಲ್ಪ ಭಯ ಆಗ್ತದೆ, ಅಂದರೆ ಯಾರ ಮನೆಗೆ ಯಾವಾಗ ಹೋಗ್ತಾರೆ ಅಂತ ಹೇಳಿಕಾಗಲಿಲ್ಲ. ಅಪಾರ್ಟ್ಮೆಂಟಿಗೆ ಹೋಗಿ ಸ್ಟ್ಯಾಬ್ ಮಾಡಲಿಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಿರೋದಲ್ಲ ಯಾರು ಫಾರಿನರ್ಸ್ ಯಾರು ಇಸ್ರೇಲಿ, ಅದೊಂದು ಮಾಡಿದ್ದಾರೆ ಎಂದು ಸುದ್ದಿ ಬಂದಿದೆ ಅಷ್ಟು. ನೀವು ಅಲ್ಲಿ ಪ್ರತಿ ಎಷ್ಟು ಗಂಟೆಗೆ ಒಂದ್ಸಲ ಹಸ್ಬೆಂಡಿಗೆ ಫೋನ್ ಮಾಡ್ತೀರಿ? ಎವ್ರಿ ಹಾಫ್ ಆನ್ ಅವರ್, ಒನ್ ಅವರ್, ಹಾಫ್ ಆನ್ ಅವರ್ಗೊಮ್ಮೆ, ಒನ್ ಅವರ್ಗೊಮ್ಮೆ ವಾಟ್ಸಪ್ ಕಾಲ್ ಮಾಡ್ತಾ ಇರ್ತೇನೆ. ಥ್ಯಾಂಕ್ ಯು. ಇದು ನೀತಾ ಅವರ ಮಾತು. ಪ್ರವೀಣ್ ಪಿಂಟೋ ಈಗ ಸೇಫ್ ಝೋನಲ್ಲಿದ್ದಾರೆ, ಸೇಫಲ್ಲೇ ಇದ್ದಾರೆ ಅನ್ನೋ ಮಾಹಿತಿ ಅವರು ಕೊಟ್ಟಿದ್ದಾರೆ. ಆದರೆ ಪರಿಸ್ಥಿತಿ ಬಿಗಡಾಯಿಸುವಂತಹ ಎಲ್ಲ ಒಂದು ಸೂಚನೆ ಕಾಣಿಸ್ತಾ ಇದೆ, ಯಾಕಂದರೆ ಭೀಕರ ಯುದ್ಧ ನಡೀತಾ ಇರುವಂಥದ್ದು. ಅವರ ಕುಟುಂಬಸ್ಥರು ಕೂಡ ತುಂಬ ಚಿಂತೆಯಲ್ಲಿದ್ದಾರೆ. ಯಾವ ಪ್ರತಿ ಅರ್ಧ ಗಂಟೆ ಒಂದು ಗಂಟೆ ಸಂದರ್ಭದಲ್ಲಿ ಅವರಿಗೆ ಫೋನ್ ಮಾಡಿಕೊಂಡು ಅವರ ಪರಿಸ್ಥಿತಿಯನ್ನು ಕೇಳ್ತಾ ಇದ್ದಾರೆ. ಆದರೆ ಒಂದು ಪರಿಸ್ಥಿತಿ ಒಂದು ವೇಳೆ ಬಿಗಡಾಯಿಸಿದರೆ ಸರ್ಕಾರ ಅವರನ್ನು ಇವ್ಯಾಕ್ಯುಯೇಟ್ ಮಾಡಲಿಕ್ಕೆ ಅಲ್ಲಿಂದ ಸುರಕ್ಷಿತವಾಗಿ ಕರ್ಕೊಂಡು ಬರಲಿಕ್ಕೆ ಪ್ರಯತ್ನಗಳು ಮಾಡಬೇಕಾಗತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಅವರು ಕೊಟ್ಟಿರುವಂಥದ್ದು. ಕ್ಯಾಮರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಯುಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.